ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ತಿರುವು ಒಂದು ಸಿಗ್ತಾ ಇದೆ ಹೊಸದೊಂದು ವಿಡಿಯೋ ಬ್ಲಾಸ್ಟ್ ಆಗಿದೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಜೆ ಡಿ ಎಸ್ನ ಶಾಸಕನ ಕಡೆಗೆ ಬಾಣ ಬಿಟ್ಟಿದ್ದಾರೆ ಈ ಪೆನ್ ಡ್ರೈವ್ ಹಂಚಿಕೆ ಅಥವಾ ಲೀಕ್ ವಿಡಿಯೋ ಲೀಕ್ ಕೇಸ್ನ ಆರೋಪಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ರೇವಣ್ಣ ಲಾಕ್ ಆಗೋದಕ್ಕೆ ಪ್ರಮುಖ ಕಾರಣ ಆಗಿರುವ ಅಂದರೆ ಈ ಕೇಸ್ನ ಸಂತ್ರಸ್ತೆ ಅಂತ ಹೇಳಲಾಗ್ತಾ ಇದ್ದು ಗೊತ್ತಿಲ್ಲ ಅವರ ಐಡೆಂಟಿಟಿ ಅಥವಾ ಪ್ಲೇಸು ಅದು ಯಾವುದ್ರ ಬಗ್ಗೆಯೂ ಮಾಹಿತಿ ಸಿಗ್ತಾ ಇಲ್ಲ ಆಕೆನಾ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅಂತ ಬಟ್ ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತೆ ಅಂತ ಹೇಳಲಾಗ್ತಾ ಇದೆ ಆಕೆಯದ್ದು ಏನಲ್ಲ ಅದು ಒಂದು ವಿಡಿಯೋ ಬ್ಲಾಸ್ಟ್ ಆಗಿದ್ದೀಗ ಅದು ಹಳೇದಾ ಈಗ ಔಟ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆನು ಕ್ಲಾರಿಟಿ ಸಿಗಬೇಕು ಖಚಿತತೆ ಗೊತ್ತಾಗ್ಬೇಕು ಯಾಕಂದ್ರೆ ಆಕೆ ಈಗ ಪೊಲೀಸ್ ರಕ್ಷಣೆಯಲ್ಲಿರ್ತಾಳೆ ಇರ್ತಾಳೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಆಗಿದೆ ಇಷ್ಟೆಲ್ಲ ಆದ್ಮೇಲೆ ನನಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ ಅಂದ್ರೆ ವೀಡಿಯೋದಲ್ಲಿ ಇರುವಂಥದ್ದು ಮತ್ತೊಂದು ನನಗೆ ಸಂಬಂಧ ಇಲ್ಲ ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ ರೇವಣ್ಣ ಫ್ಯಾಮಿಲಿ ನನಗೆ ಹಿಂಸೆನೂ ಕೊಟ್ಟಿಲ್ಲ ನನ್ನ ಮಗ ಗೊತ್ತಿಲ್ಲದೆ ದೂರು ಕೊಟ್ಟಿರೋದು ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಕೂಲಿ ಮಾಡ್ಕೊಂಡು ಬದುಕೋರು ನಾವು ಈ ಕೇಸಲ್ಲಿ ನಮ್ಮನ್ನು ಹೇಳೋದ್ ತಂದು ಕೊನೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆ ಅಂತ ವಿಡಿಯೋವನ್ನು ರಿಲೀಸ್ ಮಾಡಿರೋದು ಅದು ಹಳೇದ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗೋಕ್ಕೆ ಸ್ವಲ್ಪ ಡಿಲೇ ಆಯಿತು ಅನ್ನೋದು ಆರೋಪ ಕೇಳಿ ಬಂತಲ್ಲ ಕುಮಾರಸ್ವಾಮಿ ಅವರಿಂದ ಐದು ದಿನ ಆಯಿತು ಅವ್ರನ್ನ ಕರ್ಕೊಂಡು ಬಂದಿರೋ ತೋಟದ ಮನೆಯಿಂದನೂ ಅಲ್ಲ ರಿಲೇಟಿವ್ ಒಬ್ಬರ ಮನೆಯಿಂದ ಇನ್ನೂ ಯಾಕೆ ಪ್ರೆಸೆಂಟ್ ಮಾಡಿಲ್ಲ ಎಲ್ಲಿಟ್ಟಿದ್ದೀರಿ ಅನ್ನೋ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದ ಹಾಗೆ ಮರುದಿನಾನೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಯಿತು ನ್ಯಾಯಾಧೀಶ ಮುಂದೆ ಪ್ರೆಸೆಂಟ್ ಮಾಡಲಾಯಿತು ಈಗ ಆಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತನೋ ಅಥವಾ ರೇವಣ್ಣ ಫ್ಯಾಮಿಲಿಯಿಂದ ಏನೂ ಆಗಿಲ್ಲ ಅಂತನೋ ಹೇಳಿಕೆ ಕೊಟ್ಟರೆ ಅದು ಎಷ್ಟು ಈ ಕೇಸ್ನಲ್ಲಿ ಕನ್ಸಿಡರ್ ಆಗುತ್ತೆ ಗೊತ್ತಿಲ್ಲ ಯಾಕಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಹೇಳಿಕೆ ಚೇಂಜ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ ಮೇಲಿನ ವಿಡಿಯೋ ಆಗಿದ್ರೆ ಆ ಥರ ಅನಿಸಲ್ಲ ಯಾಕೆಂದರೆ ನಾನು ರಿಲೇಟಿವ್ ಮನೇಲಿ ಇದ್ದೀನಿ ಎರಡು ಮೂರು ದಿನ ನಾಲ್ಕೈದು ದಿನ ಬಿಟ್ಟು ಬರ್ತೀನಿ ಅನ್ನೋ ಥರದ ಕಂಟೆಂಟ್ ಎಲ್ಲ ಇದೆ ಅಲ್ಲಿ ಹಳೆಯ ವಿಡಿಯೋ ಇರಬಹುದಾ ಅದು ಈಗ ರಿಲೀಸ್ ಆಗಿರೋದಾ ಅನ್ನೋದ್ರ ಬಗ್ಗೆ ಸಂಶಯ ಇದೆ ಆದರೆ ಇದರ ನಡುವೆ ಆಕೆ ಅಂತ ಹೇಳಿಕೆ ಕೊಟ್ಟಿದೆಯಾಕೆ ಎಸ್ ಐ ಟಿಯ ತನಿಖೆ ವಿಚಾರಣೆ ಸಂದರ್ಭದಲ್ಲಿ ಆಕೆ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಮಾಡಿರೋದು ಕೇಳಿ ಬಂದಿದೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಅನ್ಯಾಯ ಆಗಿದೆ ರೇವಣ್ಣ ಕಡೆಯಿಂದ ಅಂಥದ್ದೇನೂ ಆಗಿಲ್ಲ ಬೇರೆದೇನೋ ಲೈಂಗಿಕವಾಗಿ ಅಂಥದ್ದೇನೂ ಆಗಿಲ್ಲ ಅನ್ನೋ ಥರದ ಹೇಳಿಕೆಗಳು ಬಂದಿರೋದ್ರ ಬಗ್ಗೆ ವರದಿಯಾಗಿವೆ ನೋಡಿದ್ದೀವಿ ಆಕೆಯೇ ಆಗಿದ್ರೆ ಈ ಸಂತ್ರಸ್ತಿಯ ಹೇಳಿಕೆ ಅಂತ ಈಗ ಹೇಳಲಾಗ್ತಿರೋದು ವಿಡಿಯೋದ ಬಗ್ಗೆ ಯಾವಾಗಿನದು ಈ ವಿಡಿಯೋ ಅನ್ನೋದು ಎಸ್ ಐ ಟಿ ತನಿಖೆಯಲ್ಲಿಯೇ ಗೊತ್ತಾಗಬೇಕು ಒನ್ಸ್ ಅಗೇನ್ ಮತ್ತೆ ಇದು ಎಸ್ ಐ ಟಿ ತನಿಖೆಯ ಮೂಲಕ ಖಚಿತವಾಗಬೇಕು ಈಗ ಒಂದು ಕಡೆ ಜೆ ಡಿ ಎಸ್ನ ನಾಯಕರು ಕಿಡ್ನ್ಯಾಪ್ ಕೇಸೇ ಸುಳ್ಳು ಅನ್ನೋದು ಸಾಬೀತಾಗುತ್ತೆ ಅಂತಿದ್ದಾರೆ ಜಿ ಟಿ ದೇವೇಗೌಡರಿಂದ ಹಿಡಿದು ಬೇರೆ ಬೇರೆ ನಾಯಕರ ಸ್ಟೇಟ್ಮೆಂಟ್ ಮತ್ತೊಂದು ಕಡೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ ನಾಳೆ ಈ ನಡುವೆ ವಿಡಿಯೋ ಸಂಚಲನ ಸೃಷ್ಟಿ ಮಾಡಿದೆ ಹಳೇದ ಹೊಸತ ನೋಡಿದೆ ಮತ್ತೊಂದು ಕಡೆಗೆ ನವೀನ್ ಗೌಡ ಪೆನ್ ಡ್ರೈವ್ ಲೀಕ್ ಆಗಿರುವಂಥ ಕೇಸ್ ಇದೆಯಲ್ವಾ ಈಗ ಎಸ್ ಐ ಟಿಗೆ ಟ್ರಾನ್ಸ್ಫರ್ ಆಗಿದೆ ಅದು ನವೀನ್ ಗೌಡ ಕಾರ್ತಿಕ್ ಗೌಡ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಸುಮಾರ್ ಜನರ ಮೇಲೆ ಆರೋಪ ಇದೆಯಲ್ವಾ ಎಫ್ ಐ ಆರ್ ಅಲ್ಲಾಗಿತ್ತು ಅದು ಎಸ್ ಐ ಟಿಗೆ ಬಂದಿದೆ ಈಗ ಈ ಪೈಕಿ ಒಬ್ಬ ಆಗಿರುವ ನವೀನ್ ಗೌಡ ಕಾಂಗ್ರೆಸ್ನ ಮಿನಿಸ್ಟರ್ ಆಪ್ತ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆಗೆ ಪ್ರಚಾರ ಮಾಡಿದ್ದು ಅಂತೆಲ್ಲ ಆರೋಪ ಮಾಡಲಾಯ್ತಲ್ಲ ಆ ವ್ಯಕ್ತಿ ಫೋಟೋ ನೋಡಿರ್ತೀರಿ ಕುಮಾರಸ್ವಾಮಿ ಅವರೆಲ್ಲ ರಿಲೀಸ್ ಮಾಡಿದ್ರು ಆ ವ್ಯಕ್ತಿಯ ಪೋಸ್ಟ್ ಇದು ಇದೇ ವ್ಯಕ್ತಿ ನವೀನ್ ಗೌಡ ಪ್ರಜ್ವಲ್ ವೀಡಿಯೋ ಬಿಡುಗಡೆಗೆ ಕ್ಷಣಗಳನೆ ಅಂತೆಲ್ಲ ಪೋಸ್ಟ್ ಹಾಕಿದ್ದು ಸದ್ದು ಮಾಡಿತ್ತು ಈಗ ಮತ್ತೆ ನವೀನ್ ಗೌಡ ಪೋಸ್ಟ್ ಸದ್ದು ಮಾಡ್ತಿದೆ ನಾನು ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತನೇ ತಾರೀಕು ಸಿಕ್ಕಂಥ ಪೆನ್ ಡ್ರೈವ್ ಅನ್ನ ಇಪ್ಪತ್ತೊಂದನೇ ತಾರೀಕು ಅವರಿಗೆ ಶಾಸಕ ಹೇಮಂಜೂರ್ ಕೊಟ್ಟಿದ್ದೀನಿ ಸೊ ಇದ್ರ ಹಿಂದೆಲ್ಲ ಮಹಾನಾಯಕ ಇದ್ದಾನೆ ಅಂತ ಹೇಳ್ತಿದ್ದಾರಲ್ಲ ಆ ಮಹಾನಾಯಕ ಅವರೇ ಇರಬಹುದಾ ಅನ್ನುವ ಮೂಲಕ ಜೆ ಡಿ ಎಸ್ ಕಡೆಗೆ ಬಾಣ ತಿರುಗಿಸಿರೋದು ಸೊ ಕ್ಷಣ ಕ್ಷಣದ ಟ್ವಿಸ್ಟ್ ಪ್ರಜ್ವಲ್ ರೇವಣ್ಣ ರೇವಣ್ಣ ಕೇಸ್ನಲ್ಲಿ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು